विशेष बुलेटिन के स्वागत नान शर्मिता शेट्टी बायलक्षण कुस्तिगे मुहूर्त फिक्स आगिदे शिरा हागेने आरआर नगर उपचुनावणेगे दिनांक फिक्स आगिदे नवंबर 3 क्के एरडू क्षेत्रगळल्लि मतदान नडेयुत्ते फिक्स ಆಗಿರೋದು बायलेक्षन कुस्तिगे मुहूर्त फिक्स आगिदे शिरा हागेने आरआर नगर उपचुनावणेगे दिनांक फिक्स आगिरोदु नवंबर 3 क्के एरडू क्षेत्रगळल्लि मतदान आगुत्ते इन्नु नवंबर 10ने तारीखु एरडू क्षेत्रगळ फलितांश प्रकट आगुत्ते ಹಾಗಾದ್ರೆ ಈ ಪ್ರೊಸೀಜರ್ ಎಲ್ಲ ಹೆಂಗೆಂಗ ಇರುತ್ತೆ ನಾಮಪತ್ರ ಸಲ್ಲಿಕೆಗೆ ಯಾವತ್ತು ದಿನ ಇರುತ್ತೆ ನಾಮಪತ್ರ ಹಿಂಪಡೆಯೋದಕ್ಕೆ ಯಾವತ್ತು ಕೊನೆ ದಿನ ಇರುತ್ತೆ ಆ ಬಗ್ಗೆ ಕೂಡ ಇನ್ಫರ್ಮೇಷನ್ ಕೊಡ್ತಾ ಹೋಗ್ತೀವಿ ನಾವು ಈಗ ಎರಡು ಕ್ಷೇತ್ರಗಳಲ್ಲಿ ಮತದಾನದ ದಿನಾಂಕ ಅಂದ್ರೆ ಚುನಾವಣೆಗೆ ಮುಹೂರ್ತ ಇದೀಗ ನಿಗದಿಯಾಗಿದೆ ಅಂದ್ರೆ ಈ ಹಿಂದಿನಿಂದಲೂ ಕೂಡ ತಯಾರಿಗಳೆಲ್ಲ ನಡೆಯತಾ ಇತ್ತು ಶಿರಾ ಕ್ಷೇತ್ರದಲ್ಲಿ ಜೆಡಿಎಸ್ ಎಂಎಲ್ಎ ಆಗಿದ್ದಂತ ಸತ್ಯನಾರಾಯಣ ಅವರ ನಿಧನದಿಂದ ಆ ಕ್ಷೇತ್ರದಲ್ಲಿ ಇವಾಗ ತೆರವಾಗಿದೆ ಎಂಎಲ್ಎ ಸ್ಥಾನ ಇನ್ನು ಆರ್ಆರ್ ನಗರದಲ್ಲಿ ನಮಗೆ ಗೊತ್ತಿರೋ ಹಾಗೆ ಮುನಿರತ್ನ ಅವರು ನಕಲಿ ವೋಟರ್ ಐಡಿ ಕಾರ್ಡ್ಗಳನ್ನು ಬಳಸಿ ಇತರ ಚುನಾವಣೆಯನ್ನು ಅಕ್ರಮವಾಗಿ ಗೆದ್ದಿದ್ದಾರೆ ಅಂತ ಆಗಿನ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಂತ ತುಳಸಿ ಮುನಿರಾಜ್ ಅವರು ಗಂಭೀರ ಆರೋಪ ಮಾಡಿ ಕೋರ್ಟ್ ಮೆಟ್ಟಲನ್ನ ಹತ್ತಿದ್ರು ಇದೀಗ ಆ ಎರಡೂ ಕ್ಷೇತ್ರಗಳಲ್ಲಿ ಉಪಚುನಾವಣೆಯ ದಿನಾಂಕ ಫಿಕ್ಸ್ ಆಗಿದೆ ಅದು ನವೆಂಬರ್ 3ನೇ ತಾರೀಕು ಮತದಾನ ಎರಡೂ ಕ್ಷೇತ್ರಗಳಲ್ಲಿ ನಡೆಯುತ್ತೆ ಈ ಬೈಲೆಕ್ಷನ್ ಕುಸ್ತಿಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ ಶಿರಾ ಹಾಗೇನೆ ಆರ್ಆರ್ ನಗರದ ಉಪಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿರೋದು 3ನೇ ತಾರೀಕು ನವೆಂಬರ್ ಎಲೆಕ್ಷನ್ ಆಗುತ್ತೆ 10ನೇ ತಾರೀಕು ರಿಸಲ್ಟ್ ಅಂತಂದ್ರೆ ಮತ ಎಣಿಕೆ ಕಾರ್ಯ ಎರಡು ಕ್ಷೇತ್ರಗಳಲ್ಲಿ ಆಗುತ್ತೆ ಗಾದಿ ಸೂಚನೆಗೆ ದಿನಾಂಕ ಅಂತಂದ್ರೆ 9 10 2020 ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಅಂತಂದ್ರೆ ಅಕ್ಟೋಬರ್ 17ನೇ ತಾರೀಕು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ದಿನ ಅಂತಂದ್ರೆ ಅದು ಅಕ್ಟೋಬರ್ 19ನೇ ತಾರೀಕು ಮತದಾನದ ದಿನಾಂಕ ಅಂದ್ರೆ ವೋಟ್ ಹಾಕುವಂತ ವೋಟ್ ಮಾಡುವಂತ ದಿನ ನವೆಂಬರ್ 3ನೇ ತಾರೀಕು ಇನ್ನು ಮತ ಎಣಿಕೆ ದಿನಾಂಕ 10ನೇ ತಾರೀಕು ನವೆಂಬರ್ ಆಫ್ ಕೋರ್ಸ್ ಇದೊಂದು ಬೈಲೆಕ್ಷನ್ ಬಿಗ್ ಫೈಟ್ ಆಗೇ ಆಗುತ್ತೆ ಯಾಕಂದ್ರೆ ಆಡಳಿತ ಪಕ್ಷಕ್ಕೂ ಕೂಡ ಒಂದರ ಸವಾಲಿನ ಕೆಲಸ ಇನ್ನು ಪ್ರತಿಪಕ್ಷಗಳು ಸುಮ್ಮನೆ ಕೂತ್ಕೊಳ್ತಾವ ಆಲ್ರೆಡಿ ಶಿರಾ ಕ್ಷೇತ್ರದಲ್ಲೇ ನಾವು ಗಮನಿಸಿದ್ವಿ ಕಾಂಗ್ರೆಸ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲೇ ಅಸಮಾಧಾನಿತರನ್ನ ಹೆಂಗೆ ಸಮಾಧಾನ ಮಾಡ್ತು ಸೂಕ್ತ ರೀತಿಯಲ್ಲಿ ಸ್ಥಾನಮಾನ ಕೊಡ್ತೀವಿ ಅಂತೆಲ್ಲ ಭರವಸೆಗಳನ್ನು ಕೊಟ್ಟು ಅಂತ ಹಾಗಾಗಿ ದೊಡ್ಡ ಮಟ್ಟದಲ್ಲೇ ಒಂದು ಫೈಟ್ ಅಂತ ಆಗೇ ಆಗುತ್ತೆ ಘಟಾನಿಘಟಗಳು ಫೀಲ್ಡ್ ಗಳಿಯುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ ಸೋ ಯಾರ ಪಾಲಾಗುತ್ತೆ ಈ ಎರಡೂ ಕ್ಷೇತ್ರಗಳು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈಗ ಎರಡೂ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಫೈಟ್ ಅಂತ ನಡೆಯುತ್ತೆ ಸೋ ಆ ಒಂದು ಮುಹೂರ್ತ ಫಿಕ್ಸ್ ಆಗಿದೆ ಈ ಅಖಾಡದಲ್ಲಿ ಕುಸ್ತಿಯನ್ನ ಮಾಡೋದಕ್ಕೆ ನವೆಂಬರ್ 3ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ ಅಂತಂದ್ರೆ ಮತದಾನ ನಡೆಯುತ್ತೆ 10ನೇ ತಾರೀಕು ನವೆಂಬರ್ ಫಲಿತಾಂಶ ಪ್ರಕಟ ಆಗುತ್ತೆ ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಜೊತೆಗೆ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯ ದಿನಾಂಕ ಫಿಕ್ಸ್ ಆಗಿದೆ ಎರಡೂ ಕ್ಷೇತ್ರಗಳಲ್ಲೂ ಜಿದ್ದಾಜಿದ್ದಿನ ಫೈಟ್ ನಡೆಯುತ್ತೆ ಈಗ ಆರ್ಆರ್ ನಗರ ಕ್ಷೇತ್ರವನ್ನ ತಗೊಳ್ಳೋದಾದ್ರೆ ನಾವು ಈಗ ಮುನಿರತ್ನ ಅವರು ಬಹಳ ನಂಬಿಕೆಯನ್ನ ಇಟ್ಕೊಂಡು ಪಕ್ಷಾಂತರ ಮಾಡಿದ್ದಾರೆ ಒಂದು ಸೂಕ್ತ ರೀತಿ ಸ್ಥಾನಮಾನ ನನಗೆ ಬಿಜೆಪಿ ಪಕ್ಷ ಕೊಡುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ ಸೋ ಈ ಹಿಂದೆ ಬಿಜೆಪಿ ಪಕ್ಷದ ಕ್ಯಾಂಡಿಡೇಟ್ ಅದೇ ಕ್ಷೇತ್ರದಲ್ಲಿ ಇದ್ದಂತ ತುಳಸಿ ಮುನಿರಾಜ್ ಅವರು ಸೋ ಯಾವ ತರ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಸೋ ಇದೆಲ್ಲವೂ ಕೂಡ ಒಂದರ ಕುತೂಹಲ